ಕಲರ್ಫುಲ್ ಆಗಿರುವ ಮಿನಿ ದೋಸೆ ಮಕ್ಕಳಿಗೋಸ್ಕರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ವಿಸ್ ಕಿಚನ್ ಅಂಡ್ ವ್ಲಾಗ್. ಇವತ್ತು ನಾನು ಮಕ್ಕಳಿಗೆ ಇಷ್ಟ ಆಗುವಂತ ಮಿನಿ ದೋಸೆ ಮಾಡಿದ್ದೇನೆ. ತರಕಾರಿ ತಿನ್ನದ ಮಕ್ಕಳಿಗೆ ಈ ತರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಿಸ್ ಮಾಡುದಮ್ಮೆ ಅದನ್ನ ಹೇಗೆ ಮಾಡುದು ಅಂತೇಳಿ ನೋಡಿ, ಆಮೇಲೆ ಎಲ್ಲರೂ ಮಿಸ್ ಮಾಡದೆ ಟ್ರೈ ಮಾಡಿ. ಇಲ್ಲಿ ನಾನು ಕಾವಲಿಗೆ ದೋಸೆ ಇಟ್ಟು ಹಾಕ್ತಾ ಇದ್ದೇನೆ. ಹಾಕಿ ಜಸ್ಟ್ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು ಈ ತರ. ಇದಕ್ಕೆ ನಾನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೇನೆ. ಈ ಥರ ಮಾಡಿದರೆ ತುಂಬ ಸ್ಮೂತ್ ಆಗಿರ್ತದಲ್ವಾ, ಸೊ ಅದಕ್ಕೋಸ್ಕರ ತುರಿದಿಟ್ಕೊಂಡಿದ್ದೇನೆ. ಅದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಾಕಬೇಕು. ಆಮೇಲೆ ಇದಕ್ಕೆ ನಾನು ತುಪ್ಪ ಹಾಕ್ತಿದ್ದೇನೆ. ಇದರಿಂದಾಗಿ ನಮಗೆ ಚಟ್ನಿ ಆಗಲಿ ಸಾಂಬಾರ್ ಆಗಲಿ ಏನು ಬೇಕಂತೇಳಿಲ್ಲ, ತುಪ್ಪದ ಫ್ಲೇವರಿಗೆ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ಆಮೇಲೆ ಒಂದು 10-15 ಸೆಕೆಂಡ್ ಕವರ್ ಮಾಡಿಡಬೇಕು. ಆಮೇಲೆ ಕವರ್ ತೆಗೆದ ಮೇಲೆ ಅದನ್ನು ಇನ್ನೊಂದು ಸೈಡ್ ಮಗುಚಬೇಕು. ನೋಡಿ ಎಷ್ಟು ಸೂಪರ್ ಆಗಿ ಆಗಿದಲ್ಲ. ಇಲ್ಲಿ ನಾನು ಬ್ಯಾಟರ್ ರೆಡಿ ಮಾಡ್ಕೊಂಡದ್ದು ಹೇಗೆ ಅಂದರೆ, ಫಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನಾನು 1 ಲೋಟ ಅಕ್ಕಿ, 1/2 ಲೋಟ ಉದ್ದಿನ ಬೇಳೆ, ಮತ್ತು ಇದಕ್ಕೆ ನಾನು ಗ್ರೈಂಡ್ ಮಾಡುವಾಗ ಅವಲಕ್ಕಿ ಹಾಕಿದ್ದೇನೆ. ಸ್ವಲ್ಪ ಅವಲಕ್ಕಿ ಹಾಕಿದ್ದೇನೆ, ಸ್ವಲ್ಪ ಬಾಯಿಲ್ಡ್ ರೈಸ್ ಸಹ ಹಾಕಿದ್ದೇನೆ ನಾನು. ಅಂದರೆ ಹಿಂದಿನ ದಿನ ಮಾಡಿಟ್ಟ ಅನ್ನ ಇತ್ತು, ಸೊ ಅದನ್ನು ನಾನು ಮಿಕ್ಸ್ ಮಾಡಿದೆ ಗ್ರೈಂಡ್ ಮಾಡುವಾಗ. ಅದಕ್ಕಿಂತ ಮೊದಲು ನಾನು ಅದು ಹಿಟ್ಟನ್ನು ಅಕ್ಕಿಯನ್ನು ತೊಳೆದು ನೆನೆ ಹಾಕಿದ್ದೇನೆ. ಅದು ಡೀಟೇಲಾಗಿ ನಾನು ಫಸ್ಟ್ ವೀಡಿಯೋದಲ್ಲಿ ಹಾಕಿದ್ದೇನೆ, ನೀವು ನೋಡ್ಬೋದು. ಸೊ ಎರಡನೇ ದೋಸೆ ನಾನು ಹಾಕುವಾಗ ಅದರ ಮೇಲೆ ನಾನು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಎರಡೂ ಹಾಕಿದೆ. ನಿಮ್ಗೆ ಆಪ್ಷನಲ್ಲಿ ನಿಮಗೆ ಬೇರೆ ವೆಜಿಟೇಬಲ್ಸ್ ಸಹ ಹಾಕ್ಬೋದು. ನೀವು ಸೇಮ್ ಸ್ಟೆಪ್ ಫಾಲೋ ಮಾಡಿಕೊಂಡು ಹೋದರೆ ಆಯಿತು. 15-20 ಸೆಕೆಂಡ್ ಕವರ್ ಮಾಡಿಡಬೇಕಷ್ಟೇ. ನೋಡಿ, ಈಸಿಯಾಗಿರೋ ಒಂದು ದೋಸೆ ರೆಡಿ. ನೋಡಿದ್ರಲ್ವಾ ಈ ದೋಸೆ ಹೇಗೆ ಮಾಡೋದಂತೇಳಿ, ಕಲರ್ಫುಲ್ ಆಗಿರೋ ಮಿನಿ ದೋಸೆ. ಇದಕ್ಕೆ ಸಾಂಬಾರ್ ಆಗಲಿ ಚಟ್ನಿ ಆಗಲಿ ನಾನೀಗ ತಗೊಳ್ತಿಲ್ಲ, ಯಾಕೆಂದರೆ ಮೇಲ್ಗಡೆ ತುಪ್ಪ ಹಾಕಿದ್ದೇನಲ್ವಾ ಅದಕ್ಕೋಸ್ಕರ. ಇದು ದೋಸೆಗೆ ನಾನು ಹೇಳಿದಾಗಿ ನೋಡಿದ್ರಲ್ವಾ, ಇದರಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕಿದ್ದೇನೆ, ಕ್ಯಾರೆಟ್ಸ್ ಹಾಕಿದ್ದೇನೆ. ಕೆಳಗಿದ ದೋಸೆಯಲ್ಲಿ ಬರೀ ಕ್ಯಾರೆಟ್ ಮಾತ್ರ ಹಾಕಿದ್ದೇನೆ. ನಿಮಗೆ ಹೇಗೆ ಸಹ ಮಾಡ್ಬೋದು, ಬರೀ ಕ್ಯಾರೆಟ್ ಮಾತ್ರ ಹಾಕ್ಬೋದು ಅಥವಾ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಮಿಕ್ಸ್ ಮಾಡಿ ಸಹ ಹಾಕ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಟ್ಟಿಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.